ओम नमो भगवते वासुदेवाय ओम नमो भगवते वासुदेवाय ओम नमो भगवते वासुदेवाय नारायण नमस्कृत्य नरम चरोतम देवीं सरस्वती व्या तदों मुदीरे नष्ट्रायशुअ भद्रेशु नि भागवत सेव भगवतीमश्लोक भक्तिर्भवती नई मोम ज्ञानी ज्ञानांजनशलाखय चक्ष तस्म श्रीगुरव नम विचैतन्य मनोभीष्ट स्थित मेन भूतले स्वयं तो रूप्यम ददातीपदा सन्देहमीगुरोपल श्रीगुरू वैष्णवां रूप साग्रजा सहगण रघुनाथाम सजीव रादूत पिजन सहित कृष्णचैतन्यम हे राधाकृष्ण पगण ललिता श्री विशाकान्वता हे कृष्णकुण सिंधु दीनबंधु जगत् गोपेशा गोपि काकांता राधाकांता नमोस्तुते लप्तकांचन गौरांगी राधे वृंदावनेश्वरी वृंदवनेश्वरी सुते देवी प्रणमा हरिप्रिय वांचाकुभ्य कृपा सिंधुभ्य च पति पावनेभ्यो वैष्णवभ्यो नमो नम नमो विष्णुपादा कृष्ण प्रेषा भूतले नमस्ते सारस्वती देवे गौरवाणी प्रचारिणे निर्वशेषाशून्यवादी पाश्चातणे जय श्री कृष्ण चैतन्य प्रभु निनंद ಅದ್ವೈತ ಗದಾಧರ ಶ್ರೀವಾಸಾದಿಗೌರ ಭಕ್ತವೃಂದ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ಹರೇ ಕೆ ಸ್ಕಂದ ಹತ್ತು ಅಧ್ಯಾಯ ಎಂಬತ್ನಾಲ್ಕು ಮುಂದುವರ್ಸಣ ವಸುದೇವ ಪ್ರಶ್ನೆಯನ್ನ ಮಾಡಿದ್ದಾನೆ ಇಲ್ಲಿ ವ್ಯಕ್ತಿಯು ತನ್ನ ಕರ್ಮ ಫಲಗಳನ್ನು ಮತ್ತಷ್ಟು ಕರ್ಮ ಮಾಡುವ ಮೂಲಕ ನಿವಾರಿಸಿಕೊಳ್ಳುವುದು ಹೇಗೆ ಎಂದು ದಯವಿಟ್ಟು ಹೇಳಿ ನಾರದರು ನುಡಿದರು ಹೇ ಬ್ರಾಹ್ಮಣರೇ ತಿಳಿದುಕೊಳ್ಳಬೇಕೆಂಬ ಕುತೂಹಲದಿಂದ ವಸುದೇವನು ತನ್ನ ಅಂತಿಮ ಕಲ್ಯಾಣದ ಬಗೆಗೆ ನಮ್ಮನ್ನು ಪ್ರಶ್ನಿಸಿದ್ದಾನೆ ಇದೇನು ಅಂತಹ ಆಶ್ಚರ್ಯದ ಮಾತಲ್ಲ ಏಕೆಂದರೆ ಅವನು ಕೃಷ್ಣನನ್ನು ಕೇವಲ ಬಾಲಕನೆಂದು ಭಾವಿಸಿದ್ದಾನೆ ಅಂದ್ರೆ ಯಾರಾದ್ರೂ ಅನ್ಕೊಂಡ್ರೆ ವಸುದೇವ ಕೃಷ್ಣನ ತಂದೆ ಅವನಿಗೆ ಇವೆಲ್ಲ ಗೊತ್ತಿರ್ಬೇಕಲ್ವಾ ಯಾಕೆ ಈ ರೀತಿ ಪ್ರಶ್ನೆ ಮಾಡ್ತಾ ಇದ್ದಾನೆ ಇಲ್ಲ ಯಾಕೆಂದ್ರೆ ಅವನು ಕೃಷ್ಣನ್ನ ಕೇವಲ ಬಾಲಕನೆಂದು ಅಂದ್ರೆ ತನ್ನನ್ನ ಒಬ್ಬ ಸಾಮಾನ್ಯ ಜೀವಿ ಅಂತ ಪರಿಗಣಿಸ್ಕೊಳ್ತಾ ಇದ್ದಾನೆ ಅದಕ್ಕೆ ಪ್ರಶ್ನೆಯನ್ನ ಮಾಡ್ತಾ ಇದ್ದಾನೆ ಹ್ಮ್ ಈ ಜಗತ್ತಿನಲ್ಲಿ ಸಾಮೀಪ್ಯವು ಅನಾದಾರವನ್ನು ಅನಾದರವನ್ನು ಉಂಟು ಮಾಡುತ್ತದೆ ಸಾಮೀಪ್ಯ ಯಾರ್ದಾದ್ರು ತುಂಬಾ ಹತ್ತಿರಕ್ಕೆ ಹೋದ್ರೆ ಅವಾಗ ನಾವು ಅವರಿಗೆ ಅನಾದರವನ್ನ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಗಂಗಾ ತೀರದಲ್ಲಿ ವಾಸ ಮಾಡುವವನು ಶುದ್ಧಿ ಮಾಡಿಕೊಳ್ಳುವುದಕ್ಕಾಗಿ ಇನ್ನೊಂದು ನದಿಗೆ ಹೋದ ಹಾಗೆ ಗಂಗಾ ತೀರದಲ್ಲಿ ಇದ್ದಾನೆ ಆದ್ರೆ ಗಂಗಾ ತೀರದಲ್ಲಿ ಅವನು ಆ ಶುದ್ಧೀಕರಣಕ್ಕೆ ಗಂಗಾ ತೀರದಲ್ಲಿ ಸ್ನಾನ ಮಾಡಲ್ಲ ಬೇರೆ ಎಲ್ಲ ಹೋಗ್ತಾನಂತೆ ಹ್ಮ್ ಆ ರೀತಿ ಹತ್ರ ಇದ್ದವರು ಅನಾದರವನ್ನ ಮಾಡ್ತಾರೆ ಪರಮ ಪ್ರಭುವಿನ ಪ್ರಜ್ಞೆಯು ಕಾಲದಿಂದಾಗಲಿ ಬ್ರಹ್ಮಾಂಡದ ಸೃಷ್ಟಿ ಲಯಗಳಿಂದಾಗಲಿ ವಿಶ್ವದ ಗುಣಗಳ ಬ ಬದಲಾವಣೆಗಳಿಂದಾಗಲಿ ಅಥವಾ ಸ್ವಕಾರಣ ಬಾಹ್ಯ ಕಾರಣಗಳೆಂಬ ಬೇರೆ ಯಾವುದರಿಂದಲೇ ಆಗಲಿ ಎಂದು ವಿಚಲಿತವಾಗುವುದಿಲ್ಲ ಪರಮಪ್ರಭುವಿನ ಪ್ರಜ್ಞೆ ಯಾವುದರಿಂದಲೂ ವಿಚಲಿತವಾಗುವುದಿಲ್ಲ ಅದ್ವಿತೀಯ ಪರಮಪ್ರಭುವಾದ ದೇವೋತಮ ಪುರುಷನ ಪ್ರಜ್ಞೆಯು ಲೌಕಿಕ ದುಃಖದಿಂದಾಗಲಿ ಲೌಕಿಕ ಕರ್ಮಫಲದಿಂದಾಗಲಿ ಅಥವಾ ಪ್ರಕೃತಿ ಗುಣಗಳ ನಿರಂತರ ಪ್ರವಾಹದಿಂದಾಗಲಿ ಎಂದು ಬಾಧಿತವಾಗುವುದಿಲ್ಲ ಆದರೆ ಸೂರ್ಯನು ಮೋಡಗಳಿಂದ ಹಿಮದಿಂದ ಅಥವಾ ಗ್ರಹಣದಿಂದ ಆವೃತನಾದ ಹಾಗೆ ಭಗವಂತನೂ ತನ್ನ ಸೃಷ್ಟಿಯೇ ಆದ ಪ್ರಾಣ ಮತ್ತು ಇತರ ಲೌಕಿಕ ಧಾತುಗಳಿಂದ ಮರೆಯಾಗಿದ್ದಾನೆಂದು ಸಾಧಾರಣ ಜನರು ಭಾವಿಸುತ್ತಾರೆ ಅಂದ್ರೆ ಭಗವಂತನ ಗುಣಗಾನ ಮಾಡ್ತಾ ಇಲ್ಲಿ ಅವನು ಯಾವುದರಿಂದನೂ ಬಾಧಿತನಾಗೋದಿಲ್ಲ ಈ ಭೌತಿಕ ಜಗತ್ತನ್ನ ಮೀರಿರೋಂತವನು ಹ್ಮ್ ಆದ್ರೆ ಅವನು ಒಬ್ಬ ಸಾಮಾನ್ಯ ಮನುಷ್ಯನಾಗಿ ಒಂದು ಬೇರೆ ಬೇರೆ ಲೀಲೆಗಳಲ್ಲಿ ತೊಡಗಿದ್ದಾನೆ ಅಷ್ಟೇ ಆದ್ರೆ ಜನರು ಅವನನ್ನ ಅರ್ಥ ಮಾಡ್ಕೊಳ್ಳದೆ ಆ ಅವನನ್ನ ತಪ್ಪಾಗಿ ಭಾವಿಸುತ್ತಾರೆ ಚಿಕ್ಕಮುನಿಗಳು ಮುಂದುವರಿಸಿದರು ರಾಜನೇ ಶ್ರೀ ಅಚ್ಯುತ ಮತ್ತು ರಾಮನೂ ಸೇರಿದಂತೆ ಎಲ್ಲಾ ರಾಜರು ಕೇಳುತ್ತಿರುವಾಗ ಆ ಋಷಿಗಳು ವಸುದೇವನನ್ನು ಸಂಬೋಧಿಸಿ ಮತ್ತೆ ನುಡಿದರು ಋಷಿಗಳು ನುಡಿದರು ಜೀವಿಯು ಪ್ರಾಮಾಣಿಕವಾದ ಶ್ರದ್ಧೆಯಿಂದ ಸಕಲ ಯಜ್ಞಗಳ ಸ್ವಾಮಿಯಾದ ವಿಷ್ಣುವನ್ನು ಆರಾಧಿಸುವ ವಿಧಾನವಾಗಿ ವೈದಿಕ ಯಜ್ಞಗಳನ್ನು ಆಚರಿಸಿದಾಗ ಮತ್ತಷ್ಟು ಕರ್ಮದಿಂದ ಪೂರ್ವ ಕರ್ಮಫಲವನ್ನು ನಿವಾರಿಸಬಹುದು ಎಂದು ಖಚಿತವಾಗಿ ತೀರ್ಮಾನಿಸಲಾಗಿದೆ ಸೊ ವಸುದೇವನ ಪ್ರಶ್ನೆ ಹೇ ಇನ್ನಷ್ಟು ಕರ್ಮ ಮಾಡೋದ್ರಿಂದ ಹಿಂದೆ ಕರ್ಮ ಮಾಡಿದ್ದು ಅದರಿಂದ ಬಂದಿರುವಂಥ ಕರ್ಮಫಲ ಹೇಗೆ ಅದನ್ನ ಕಳ್ಕೋಬಹುದು ಹೊಸ ಕರ್ಮ ಮಾಡೋದ್ರಿಂದ ಹಳೆ ಕರ್ಮವನ್ನ ಹೇಗೆ ಕಳ್ಕೋಬಹುದು ಅನ್ನೋದಕ್ಕೆ ಇಲ್ಲಿ ಉತ್ತರ ಕೊಡ್ತಾ ಇದ್ದಾರೆ ಯಾವಾಗ ಒಬ್ಬ ಜೀವಿ ವೈದಿಕ ಯಜ್ಞಗಳನ್ನು ಆಚರಿಸ್ತಾನೋ ಆ ಕರ್ಮದಿಂದ ವೈದಿಕ ಯಜ್ಞವನ್ನು ಮಾಡೋದು ಕೂಡ ಕರ್ಮ ಆ ಕರ್ಮದಿಂದ ಅವನು ಪೂರ್ವ ಕರ್ಮಫಲವನ್ನು ನಿವಾರಿಸಿಕೊಳ್ಳಬಹುದು ಹ್ಮ್ ಅಂದರೆ ಭೌತಿಕ ಕರ್ಮದಿಂದ ಇನ್ನೊಂದು ಭೌತಿಕ ಕರ್ಮವನ್ನು ನಿವಾರಿಸ್ಕೊಳಕಾಗೋದಿಲ್ಲ ಆದ್ರೆ ಆ ವೇದಗಳಲ್ಲಿ ಕೊಟ್ಟಿರುವಂತಹ ಆ ಮಾರ್ಗಗಳಿಂದ ಆ ಕರ್ಮಗಳನ್ನ ನಿವಾರಿಸ್ಕೊಳ್ಳಬಹುದು ಕ್ಷೋಭೆಗೆ ಒಳಗಾದ ಮನಸ್ಸನ್ನು ಉಪಶಮನಗೊಳಿಸಿ ಮೋಕ್ಷವನ್ನು ಗಳಿಸಲು ಇದೇ ಅತ್ಯಂತ ಸುಲಭವಾದ ಮಾರ್ಗವೆಂದು ಶಾಸ್ತ್ರ ಚಕ್ಷುಗಳ ಮೂಲಕ ನೋಡುವ ವಿದ್ವಾಂಸರಾದ ಆಚಾರ್ಯರು ತೋರಿಸಿಕೊಟ್ಟಿದ್ದಾರೆ ಅಲ್ಲದೆ ಇದು ಹೃದಯಕ್ಕೆ ಸಂತೋಷವನ್ನು ನೀಡುವ ಪವಿತ್ರ ಕರ್ತವ್ಯವಾಗಿದೆ ದ್ವಿಜನಾದ ಧರ್ಮಿಷ್ಠ ಗೃಹಸ್ಥನಿಗೆ ಪ್ರಾಮಾಣಿಕವಾಗಿ ಗಳಿಸಿದ ದ್ರವ್ಯದಿಂದ ದೇವೋತ್ತಮ ಪುರುಷನನ್ನು ನಿಸ್ವಾರ್ಥವಾಗಿ ಪೂಜಿಸುವುದೇ ಅತ್ಯಂತ ಮಂಗಳಕರವಾದ ಮಾರ್ಗವಾಗಿದೆ ಸೊ ಯಜ್ಞವನ್ನ ಮಾಡಬೇಕು ಮನುಷ್ಯ ಆ ಯಜ್ಞದಿಂದ ಅವನು ತನ್ನ ಪೂರ್ವ ಕರ್ಮಫಲಗಳನ್ನ ನಿವಾರಿಸ್ಕೋಬಹುದು ಆದರೆ ಯಾವ ಯಜ್ಞ ಅದು ಹ್ಮ್ ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಪ್ರಾಮಾಣಿಕವಾಗಿ ಗಳಿಸಿದ ದ್ರವ್ಯದಿಂದ ಮೋಸ ಮಾಡಿಯಲ್ಲ ಪ್ರಾಮಾಣಿಕವಾಗಿ ಗಳಿಸಿದ ದ್ರವ್ಯದಿಂದ ದೇವೋತ್ತಮ ಪುರುಷನನ್ನು ನಿಸ್ವಾರ್ಥವಾಗಿ ಪೂಜಿಸುವುದೇ ಅತ್ಯಂತ ಮಂಗಳಕರವಾದ ಮಾರ್ಗ ನಿಸ್ವಾರ್ಥವಾಗಿ ಎಷ್ಟೋ ಜನ ಪೂಜೆಯನ್ನ ಮಾಡ್ತಾರೆ ಸಾಕಷ್ಟು ಲೆಕ್ಕಾಚಾರ ಮಾಡ್ತಾರೆ ಆ ಇದು ಅದು ಅದು ಇದು ಅಂತ ಆ ಭಗವಂತನಿಗೆ ಚೆನ್ನಾಗಿ ಆರಾಧನೆಯನ್ನ ಮಾಡಬೇಕು ಹ್ಮ್ ಮತ್ತೆ ಒಂದು ಸ್ವಾರ್ಥವನ್ನ ಇಟ್ಕೋಬಾರ್ದು ಓ ಇದು ನನಗೆ ಇದ್ಬೇಕು ಬೇಕು ಅಂತ ಸುಮ್ಮನೆ ಭಗವಂತನ ಸಂತೃಪ್ತಿಗೋಸ್ಕರ ಅವನ ಆನಂದಕ್ಕೋಸ್ಕರ ಅಹ್ ಸಂಪೂರ್ಣವಾಗಿ ನಾವು ಸಂತೋಷದಿಂದ ಭಗವಂತನ ಆರಾಧನೆಯಲ್ಲಿ ತೊಡಗಬೇಕು ಬುದ್ಧಿವಂತನಾದವನು ಯಜ್ಞ ದಾನಗಳ ಆಚರಣೆಯಿಂದ ದ್ರವ್ಯದ ಬಗೆಗೆ ತನಗೆ ಇರುವ ಆಸೆಯನ್ನು ತ್ಯಜಿಸಲು ಕಲಿಯಬೇಕು ಹ್ಮ್ ಸೊ ಯಜ್ಞಗಳನ್ನ ಮಾಡೋದ್ರಿಂದ ಏನಾಗತ್ತೆ ಹಣವನ್ನ ಈ ಯಜ್ಞಗಳಿಗಾಗಿ ಉಪಯೋಗಿಸೋದ್ರಿಂದ ಏನಾಗತ್ತೆ ದ್ರವ್ಯದ ಬಗೆಗೆ ತನಗೆ ಇರುವ ಆಸೆಯನ್ನು ಮನುಷ್ಯ ಕಳ್ಕೋಬಹುದು ಆ ಯಾಕಂದ್ರೆ ಇಲ್ಲಾಂದ್ರೆ ಹಣವನ್ನ ಸುಮ್ಮನೆ ಇಂದ್ರಿಯ ಭೋಗಕ್ಕೋಸ್ಕರ ಉಪಯೋಗಿಸ್ತಾನೆ ಮನುಷ್ಯ ಆದ್ರೆ ಈ ರೀತಿ ಹಣವನ್ನ ದಾನಕ್ಕೋಸ್ಕರ ಭಗವಂತನ ಸೇವೆಗೋಸ್ಕರ ಉಪಯೋಗಿಸಿದಾಗ ಮನುಷ್ಯನಿಗೆ ಗೊತ್ತಾಗತ್ತೆ ಓ ಈ ಹಣ ನನ್ನದಲ್ಲ ಭಗವಂತನ ಸೇವೆಗೆ ಉಪಯೋಗಿಸ್ಬೇಕು ಇದನ್ನ ಸೊ ಅದರಿಂದ ಆ ದ್ರವ್ಯದ ಮೇಲಿರೋ ಅವನಿಗೆ ಆಸೆ ಅವನು ಸ್ವಲ್ಪ ತ್ಯಜಿಸ್ತಾನೆ ಸಂಸಾರ ಜೀವನವನ್ನು ಅನುಭವಿಸಿ ಪತ್ನಿ ಮತ್ತು ಮಕ್ಕಳ ಬಗೆಗಿನ ವ್ಯಾಮೋಹವನ್ನು ತ್ಯಜಿಸಲು ಕಲಿಯಬೇಕು ಹ್ಮ್ ಸಂಸಾರ ಜೀವನವನ್ನು ಅನುಭವಿಸಿ ಪತ್ನಿ ಮತ್ತು ಮಕ್ಕಳ ಅಂದ್ರೆ ಪತ್ನಿಗೆ ಪತಿ ಮತ್ತು ಮಕ್ಕಳ ಬಗೆಗಿನ ವ್ಯಾಮೋಹವನ್ನು ತ್ಯಜಿಸಲು ಕಲಿಯಬೇಕು ಆ ಎಷ್ಟೊಂದು ಕಷ್ಟಗಳನ್ನು ಅನುಭವಿಸ್ತೀವಿ ನಾವು ಆದ್ರೂ ಕೂಡ ನಮಗೆ ಕುಟುಂಬದ ಮೇಲಿನ ವ್ಯಾಮೋಹ ಹೋಗೋದಿಲ್ಲ ಸಾಧು ಪುರುಷನಾದ ವಾಸು ವಸುದೇವನೇ ಕಾಲದ ಪರಿಣಾಮಗಳನ್ನು ಅಧ್ಯಯನ ಮಾಡುವ ಮೂಲಕ ಮುಂದಿನ ಜನ್ಮದಲ್ಲಿ ಊರ್ಧ್ವ ಲೋಕಕ್ಕೆ ಏರುವ ಆಸೆಯನ್ನು ತ್ಯಜಿಸಬೇಕು ಹೀಗೆ ಗೃಹಸ್ಥ ಜೀವನದ ವ್ಯಾಮೋಹವನ್ನು ತ್ಯಜಿಸಿ ಆತ್ಮ ನಿಗ್ರಹ ಮಾಡಿದವರು ತಪಸ್ಸನ್ನು ಮಾಡಲು ಕಾಡಿಗೆ ಹೋಗುತ್ತಾರೆ ಸೊ ದ್ರವ್ಯದ ಮೇಲೆ ವ್ಯಾಮೋಹವನ್ನ ಬಿಡಬೇಕು ಕುಟುಂಬದ ಮೇಲೆ ವ್ಯಾಮೋಹನ ಬಿಡಬೇಕು ಆ ಮತ್ತೆ ಮುಂದಿನ ಜನ್ಮದಲ್ಲಿ ಸ್ವರ್ಗವನ್ನ ಪಡಿಬೇಕು ಅನ್ನೋ ವ್ಯಾಮೋಹವನ್ನ ಬಿಡ್ಬೇಕು ಈ ವ್ಯಾಮೋಹವನ್ನ ತ್ಯಜಿಸಿ ಆತ್ಮ ನಿಗ್ರಹ ಮಾಡಿದವನು ತನ್ನನ್ನ ತಾನು ನಿಯಂತ್ರಿಸ್ಕೋತಾ ಇದ್ದಾನೆ ಯಾವುದು ಹಣದಿಂದ ಕುಟುಂಬದಿಂದ ಮುಂದಿನ ಜನ್ಮದಲ್ಲಿ ಸ್ವರ್ಗಲೋಕಕ್ಕೆ ಹೋಗೋ ಒಂದು ಆಸೆಗಳಿಂದ ತನ್ನನ್ನು ತಾನು ಯಾರು ನಿಗ್ರಹಿಸ್ಕೊಳ್ತಾನೋ ಮಾಡ್ತಾನೆ ತಪಸ್ಸನ್ನು ಮಾಡಲು ಕಾಡಿಗೆ ಹೋಗುತ್ತಾನೆ ಹಿಂದಿನ ಕಾಲದಲ್ಲಿ ಜನರು ಕಾಡಿಗೆ ಹೋಗ್ತಾ ಇದ್ರು ಇವತ್ತು ಅದರ ಅವಶ್ಯಕತೆ ಇಲ್ಲ ನಾವು ಸಿಟಿನೇ ಕಾಡು ನಮಗೆ ಆ ತಪಸ್ಸನ್ನು ಮಾಡಬೇಕು ತಪಸ್ಸಂದ್ರೆ ತಪಸ್ಚರ್ಯಗಳನ್ನು ಮಾಡಬೇಕು ಭಗವಂತನ ಭಕ್ತಿಯಲ್ಲಿ ಕೆಲವು ತಪಶ್ಚರ್ಯಗಳಿವೆ ಬೆಳಗ್ಗೆ ಬೇಗ ಹೇಳೋದು ಪ್ರಸಾದವನ್ನು ಮಾತ್ರ ಸ್ವೀಕಾರ ಮಾಡೋದು ಇತ್ಯಾದಿ ಏಕಾದಶಿ ವ್ರತವನ್ನು ಮಾಡೋದು ಇದೆಲ್ಲ ತಪಶ್ಚರ್ಯ ಇದನ್ನ ಮಾಡೋದ್ರಿಂದ ಏನಾಗತ್ತೆ ನಾವು ಭಗವಂತನ ಭಕ್ತಿ ಸೇವೆಯತ್ತ ಹೋಗ್ಬೋದು ಪ್ರಿಯಪ್ರಭುವೇ ದ್ವಿಜನಾದವನು ದೇವಋಣ ಋಷಿಋಣ ಪಿತೃಋಣಗಳೆಂಬ ಮೂರು ಬಗೆಯ ಋಣಗಳೊಡನೆ ಹುಟ್ಟುತ್ತಾನೆ ಯಜ್ಞಗಳ ಆಚರಣೆ ಶಾಸ್ತ್ರಗಳ ಅಧ್ಯಯನ ಮತ್ತು ಪುತ್ರ ಪ್ರಾಪ್ತಿ ಇವುಗಳ ಮೂಲಕ ಮೊದಲು ಈ ಋಣಗಳನ್ನು ಬಿಡುಗಡೆ ಪಡೆಯದ ಪಡೆಯದೆ ದೇಹತ್ಯಾಗ ಮಾಡಿದರೆ ಅವನು ನರಕಕ್ಕೆ ಬೀಳುತ್ತಾನೆ ಹಾ ಏನು ಯಾರು ಯಜ್ಞಗಳ ಆಚರಣೆ ಮಾಡೋದಿಲ್ವೋ ಶಾಸ್ತ್ರಗಳ ಅಧ್ಯಯನ ಮಾಡೋದಿಲ್ವೋ ಪುತ್ರ ಪ್ರಾಪ್ತಿ ಪುತ್ರ ಯಾರಿಗೆ ಗಂಡು ಮಗು ಇಲ್ವೋ ಗಂಡು ಮಗ ಇಲ್ವೋ ಹ್ಮ್ ಅವರು ನರಕಕ್ಕೆ ಹೋಗ್ತಾರೆ ಹ್ಮ್ ಆದರೆ ಭಕ್ತನಾದವನಿಗೆ ಇವ್ಯಾವ ಋಣವೂ ಇಲ್ಲ ದೇವರ್ಷಿ ಭೂತಾಪ್ತ ಋಣಾಂ ಪಿತೃಣಾಂ ನ ಕಿಂಕರೋ ನಾಯಂ ಋಣೀಚ ರಾಜನ್ ಸರ್ವಾತ್ಮನಾಯ ಶರಣಂ ಶರಣ್ಯಂ ಗದೋ ಮುಕುಂದಂ ಪರಿಹೃತ್ಯಕೃತ ಸಾಮಾನ್ಯವಾದ ಮನುಷ್ಯ ಈ ಋಣಗಳನ್ನ ತೀರಿಸಿಕೊಳ್ಳೋದಕ್ಕೆ ಅವನು ಶ್ರಮವನ್ನ ಪಡೆದೇ ಇದ್ರೆ ಅವನು ನರಕಕ್ಕೆ ಹೋಗ್ಬೇಕಾಗತ್ತೆ ಹ್ಮ್ ಸೊ ಆ ಭಕ್ತರಾಗದೆ ಹೋದ್ರೆ ಬಹಳ ಅಪಾಯವಿದೆ ಭೌತಿಕ ಜಗತ್ತಿನಲ್ಲಿ ಹ್ಮ್ ಅವನು ನರಕಕ್ಕೆ ಹೋಗುತ್ತಾನೆ ಹೇ ಮಹಾಮತಿಯೇ ನೀನು ಈಗಾಗಲೇ ಋಷಿ ಋಣ ಮತ್ತು ಪಿತೃಋಣಗಳೆಂಬ ನಿನ್ನ ಎರಡು ಋಣಗಳಿಂದ ಋಷಿ ಋಣ ಯಾಕಂದ್ರೆ ಅವನು ಆ ಶಾಸ್ತ್ರಗಳ ಅಧ್ಯಯನ ಮಾಡಿದ್ದಾನೆ ಮತ್ತು ಮಕ್ ಮಗನನ್ನು ಪಡ್ಕೊಂಡಿದ್ದಾನೆ ಸೊ ಆ ಎರಡು ಋಣದಿಂದ ಮುಕ್ತನಾಗಿದ್ದಾನೆ ಈಗ ವೈದಿಕ ಯಜ್ಞಗಳನ್ನು ಆಚರಿಸುವ ಮೂಲಕ ದೇವ ಋಣದಿಂದ ಮುಕ್ತನಾಗು ಈ ರೀತಿಯಲ್ಲಿ ನೀನು ಸಂಪೂರ್ಣವಾಗಿ ಋಣಮುಕ್ತನಾಗು ಲೌಕಿಕ ಆಶಯಗಳನ್ನೆಲ್ಲ ತ್ಯಜಿಸು ಇದು ಸಾಮಾನ್ಯವಾದ ಒಬ್ಬ ಜೀವಿಗೆ ಅಂದ್ರೆ ಭಕ್ತನಿಗೆ ಅಲ್ಲ ಅದು ಇದು ಒಂದು ವೈದಿಕ ಮಾರ್ಗವನ್ನ ಅನುಸರಿಸೋಕ್ಕೆ ಆ ಮನಸ್ಸು ಹೊಂದಿರುವಂತಹ ಸಾತ್ವಿಕ ಮನೋಭಾವದ ವ್ಯಕ್ತಿಗೆ ಕೊಡ್ತಾ ಇರುವಂತಹ ಉಪದೇಶ ಆದ್ರೆ ಯಾರು ಭೌತಿಕ ಆ ಕೃಷ್ಣ ಭಕ್ತಿಯಲ್ಲಿ ಯಾರು ತೊಡಗಿದಾರೋ ಅವರಿಗೆ ಇವ್ ಯಾವುದನ್ನು ಮಾಡೋ ಅವಶ್ಯಕತೆ ಇಲ್ಲ ಯಾಕಂದ್ರೆ ಕೃಷ್ಣ ಭಕ್ತಿ ಎಲ್ಲವನ್ನೂ ಅದು ಅಳವಡಿಸಿದೆ ಅಳವಡಿಸ್ಕೊಂಡಿದೆ ಎಲ್ಲವನ್ನು ಒಳಗೊಂಡಿದೆ ಸೊ ಆದ್ರಿಂದ ಕೃಷ್ಣ ಭಕ್ತಿಯನ್ನ ಇದು ಇದ್ರ ಬಗ್ಗೆ ಯೋಚನೆ ಮಾಡ್ಬೇಕಲ್ಲ ಆದ್ರೆ ಯಾರು ಕೃಷ್ಣ ಭಕ್ತಿಯನ್ನ ಮಾಡ್ತಾ ಇಲ್ವೋ ಅವ್ರು ಇವೆಲ್ಲ ಮಾಡ್ಲೇಬೇಕು ಪ್ರಶ್ನೆ ಇದೆಯಾ ಕರುಣಾ ಮಾತಾಜಿ ಕೈ ಮಾಡಿದೀರ ನರಕಕ್ಕೆ ಹೋಗ್ತಾರೆ ಅಂತಂದ್ರೆ ಹೌದು ತಪ್ಪಾ ನಾವಿ ತಪ್ಪು ಸರಿ ಅನ್ನೋದಿಕ್ಕೆ ಭಗವಂತನ ಉಪಯೋಗ ಇದು ಯಾಕಂದ್ರೆ ಒಂದು ಶ್ರಾದ್ದಾ ಅನ್ನೋದು ಮಗ ಮಾತ್ರ ಮಾಡ್ಬೇಕಾಗಿರೋ ಕೆಲಸ ಮಗಳು ಮಾಡಕ್ ಆಗಲ್ಲ ನರಕಕ್ ಹೋಗ್ಬೇಕು ಅಂತ ಕೆಲಸ ಮಾಡಿರೋದು ಇದು ನನ್ನ ಜೊತೆ ವಾದ ಮಾಡೋದ್ರಿಂದ ಏನು ಉಪಯೋಗ ಇಲ್ಲ ಇದು ಇದು ಭಗವಂತ ಕೊಟ್ಟಿರುವಂತ ಜ್ಞಾನ ಇದನ್ನ ಸ್ವೀಕಾರ ಮಾಡ್ಕೋಬೇಕು ತಿಳ್ಕೋಬೇಕು ಅದಕ್ಕೆ ಕೃಷ್ಣ ಭಕ್ತಿಯನ್ನ ಮಾಡಬೇಕು ಕೃಷ್ಣ ಭಕ್ತಿಯನ್ನ ಮಾಡದೆ ಜೀವನ ಅಜ್ಞಾನದಲ್ಲಿ ಜೀವನವನ್ನ ನಡೆಸೋ ಜನ ನರಕಕ್ಕೆ ಹೋಗ್ಬೇಕು ನರಕಕ್ಕೆ ಹೋಗೋಕ್ಕೆ ಇದೊಂದೇ ಕಾರಣನ ಬೇಕಾದಷ್ಟು ಕಾರಣಗಳಿದೆ ನಾನು ಮೊನ್ನೆ ಹೇಳ್ತಾ ಇದ್ದೆ ಸೊಳ್ಳೆ ಹೊಡೆಯೋದ್ರಿಂದ ನರಕಕ್ಕೆ ಹೋಗ್ತೀವಿ ನಾವು ಐದನೇ ಸ್ಕಂದ ಇಪ್ಪತ್ತಾರನೇ ಅಧ್ಯಾಯದಲ್ಲಿದೆ ಆ ಸೊ ನರಕಕ್ಕೆ ನಮಗೆ ಅಜ್ಞಾನದಲ್ಲಿ ನಾವು ಸಾಕಷ್ಟು ಮಾಡಬಾರ್ದು ಕೆಲಸಗಳನ್ನ ಮಾಡ್ತಾ ಇದ್ದೀವಿ ಸೊ ಅಗ್ನಕ್ಕೆ ನರಕಕ್ಕೆ ಹೋಗೋಕ್ಕೆ ಏನು ತುಂಬ ಕಷ್ಟ ಏನು ಪಡ್ಬೇಕಾಯಿಲ್ಲ ನಾವು ಹ್ಮ್ ಆದ್ರೆ ಯಾರು ಭಕ್ತಿಯಲ್ಲಿ ತೊಡಗುತ್ತಾರೋ ಭಕ್ತಿ ಸೇವೆಯಲ್ಲಿ ತೊಡಗ್ತಾರೋ ಅವರನ್ನ ಭಗವಂತ ರಕ್ಷಿಸ್ತಾನೆ ಭಕ್ತಿಯಲ್ಲಿ ತೊಡಗದೇ ಇರೋರದು ಅದಕ್ಕೆ ಕಲಿಯುಗದಲ್ಲಿ ನರಕವನ್ನ ನೋಡದೆ ಇರೋರು ಯಾರು ಇರೋದೇ ಇಲ್ಲ ಎಲ್ಲರೂ ನರಕಕ್ಕೆ ಹೋಗೇ ಹೋಗ್ಬೇಕು ಯಾಕಂದ್ರೆ ಯಾರಿಗೂ ಸರಿ ತಪ್ಪು ಅನ್ನೋ ಪ್ರಜ್ಞೆ ಇಲ್ಲ ಇದನ್ನ ನಾವು ತಿಳ್ಕೋಬೇಕು ನಾವಿದನ್ನೆಲ್ಲ ಶ್ರವಣ ಮಾಡಿದಾಗ ಶಾಸ್ತ್ರದಿಂದ ನಮ್ಗೆ ಗೊತ್ತಾಗ್ಬೇಕು ಓ ಬಹಳ ಆಪತ್ತು ಬಹಳ ಅಪಾಯವಿದೆ ಈ ಭೌತಿಕ ಜಗತ್ತಿನಲ್ಲಿ ಎಷ್ಟೊಂದು ನಿಯಮಗಳಿವೆ ಉದಾಹರಣೆಗೆ ನಾವು ರೋಡಲ್ಲಿ ಹೋಗ್ತಾ ಇದೀವಿ ನಮಗೆ ಟ್ರಾಫಿಕ್ ರೂಲ್ಸ್ ಗೊತ್ತಿಲ್ಲ ಅಂದ್ರೆ ನಮಗೆ ಫೈನ್ ಆಗ್ತಾನೆ ಪೊಲೀಸ್ ನಾವು ಅವನ ಹತ್ರ ಎಷ್ಟು ವಾದ ಮಾಡಿದ್ರು ಅವನೇನು ಕೇಳಿದೆ ಕೇಳಲ್ಲ ಹ್ಮ್ ಸೊ ಅದೇ ರೀತಿ ಭೌತಿಕ ಜಗತ್ತಿನಲ್ಲಿ ಭಗವಂತನ ನಿಯಮಗಳಿವೆ ಈ ನಿಯಮಗಳನ್ನು ಉಲ್ಲಂಘಿಸಿ ನನಗೆ ಬೇಕಾದಂಗೆ ನಾನು ಇರ್ತೀನಿ ಅಂದ್ರೆ ಭಗವಂತ ಹೇಳ್ತಾನೆ ಆಯ್ತಪ್ಪ ನಿನ್ನಿಷ್ಟ ಆ ರೀತಿ ಯಾರು ನಮಗೆ ಬೇಕಾದಂಗೆ ಇರಬೇಕು ಅಂತ ಇದ್ದಾರೋ ಅವ್ರಿಗೆ ವಿಶೇಷವಾದ ಜಾಗ ಇದೆ ಹ್ಮ್ ರೆಸಾರ್ಟ್ ಇದೆ ನರಕ ಅನ್ನೋ ರೆಸಾರ್ಟ್ ಇದೆ ಅಲ್ಲಿಗೆ ಹೋಗ್ಬೋದು ಹ್ಮ್ ಸೊ ಇದನ್ನೆಲ್ಲ ನಾವು ಗಂಭೀರವಾಗಿ ಪರಿಗಣನೆ ಮಾಡ್ಬೇಕು ಅದಕ್ಕೆ ನಾ ಹೇಳೋದು ಭಾಗವತವನ್ನ ಅಧ್ಯಯನ ಮಾಡೋದ್ರಿಂದ ನಮ್ಗೆ ಗೊತ್ತಾಗತ್ತೆ ನಮ್ಮ ಜೀವನದ ನಿಜವಾದ ಸ್ಥಿತಿ ಏನು ಹೇಗೆ ಸಿಕ್ಕಾಕೊಂಡಿದ್ದೀವಿ ನಾವು ಹೊರಗಡೆ ಬರಕ್ಕೆ ಮಾರ್ಗ ಏನು ಇರೋದೇ ಏಕೈಕ ಮಾರ್ಗ ಕೃಷ್ಣ ಭಕ್ತಿ ಬೇರೆ ಮಾರ್ಗ ಇಲ್ಲ ನಾವು ಕೃಷ್ಣ ಭಕ್ತಿಯನ್ನ ಸುಮ್ಮನೆ ಓಕೆ ನನಗೆ ಸಾಧ್ಯವಾದ್ರೆ ಮಾಡ್ತೀನಿ ಇಲ್ಲ ಅಂದ್ರೆ ಬಿಡ್ತೀನಿ ಅಂದ್ರೆ ಈ ರೀತಿ ಎಲ್ಲ ಕಷ್ಟಗಳನ್ನ ಅನ್ಭವಸಕ್ಕೆ ಮುಂದಿನ ಜನ್ಮಗಳಲ್ಲಿ ಸಿದ್ಧರಾಗಿರ್ಬೇಕು ನಾವು ವಸುದೇವನೇ ಸರ್ವಲೋಕಗಳ ಸ್ವಾಮಿಯಾದ ಶ್ರೀ ಹರಿಯನ್ನು ನೀನು ಈ ಹಿಂದೆ ಅರ್ಚಿಸಿರಬೇಕು ಇದರಲ್ಲಿ ಸಂದೇಹವಿಲ್ಲ ನೀನು ಮತ್ತು ನಿನ್ನ ಪತ್ನಿ ಇಬ್ಬರು ಸೇರಿ ಪರಮ ಭಕ್ತಿಯಿಂದ ಅವನನ್ನು ಪರಿಪೂರ್ಣವಾಗಿ ಆರಾಧಿಸಿರಬೇಕು ಅದರಿಂದಲೇ ಅವನು ನಿನ್ನ ಪುತ್ರನ ಸ್ಥಾನವನ್ನು ಅಂಗೀಕರಿಸಿದ್ದಾನೆ ಇಲ್ಲಿ ನಾರದ ಋಷಿಗಳೆಲ್ಲ ಹೇಳ್ತಾ ಇದ್ದಾರೆ ವಸುದೇವ ನೀನ್ಯಾಕಿ ಇಂಥ ಪ್ರಶ್ನೆಯನ್ನ ಮಾಡ್ತಾ ಇದೆಯಾ ನೀನ್ ಯಾಕೆ ಕರ್ಮದ ಬಗ್ಗೆ ತಿಳ್ಕೊಳಕ್ ಪ್ರಯತ್ನ ಮಾಡ್ತಾ ಇದೆಯಾ ನೀನೇನು ಸಾಮಾನ್ಯ ಅಲ್ಲ ಹಾ ನೀವು ಬಹಳ ಶ್ರೇಷ್ಠವಾದ ಒಂದು ತಪಸ್ಸುಗಳನ್ನೆಲ್ಲ ಆಚರಿಸಿದ್ದೀರಾ ಅದಕ್ಕೆ ನಿಮಗೆ ನಿಮ್ಮ ಭಗವಂತನೇ ನಿಮ್ಮ ಮಗನಾಗಿ ಬಂದಿದ್ದಾನೆ ನಿಮಗೆ ಯಾಕೆ ಯೋಚನೆ ನೀನ್ಯಾಕೆ ಈ ಪ್ರಶ್ನೆಯನ್ನು ಮಾಡಬೇಕು ಚಿಕ್ಕಮುನಿಗಳು ನುಡಿದರು ಋಷಿಗಳ ಮಾತುಗಳನ್ನು ಕೇಳಿ ಉದಾರಿಯಾದ ವಸುದೇವನು ನೆಲಕ್ಕೆ ಶಿರವಾಗಿ ವಂದಿಸಿದನು ಅನಂತರ ಅವನು ಸ್ತೋತ್ರ ಮಾಡುತ್ತಾ ಅವರು ತನ್ನ ಋತ್ವೀಜರು ಆಗುವಂತೆ ಪ್ರಾರ್ಥನೆ ಮಾಡಿದನು ಸೊ ಅವ್ರು ಹೇಳಿದ್ರು ಇವಾಗ ಯಜ್ಞವನ್ನ ಮಾಡು ನೀನು ದೇವರು ನೋವಿಂದ ಮುಕ್ತನಾಗ್ತಿ ಅಂತ ಅವ್ರು ಇವಾಗ ಆಯ್ತು ನೀವೇ ನನಗೆ ಯಜ್ಞವನ್ನ ಮಾಡಿಸಿ ಅಂತ ಪ್ರಾರ್ಥನೆ ಮಾಡ್ತದನ್ನು ವಸುದೇವ ರಾಜನೇ ಪುಣ್ಯವಂತನಾದ ವಸುದೇವನು ಹೀಗೆ ಪ್ರಾರ್ಥನೆ ಮಾಡಿದ ಮೇಲೆ ಆ ಋಷಿಗಳು ಕುರುಕ್ಷೇತ್ರದ ಆ ಪವಿತ್ರ ಸ್ಥಳದಲ್ಲಿ ಕಟ್ಟುನಿಟ್ಟಾದ ಧರ್ಮ ತತ್ವಗಳಿಗೆ ಅನುಸಾರವಾಗಿ ಅತ್ಯುತ್ತಮ ಏರ್ಪಾಡುಗಳನ್ನು ಮಾಡಿ ಅವನನ್ನು ಯಜ್ಞಾಚರಣೆಯಲ್ಲಿ ತೊಡಗಿಸಿದರು ವಸುದೇವ ಮಹಾರಾಜನು ಯಜ್ಞ ದೀಕ್ಷೆಯನ್ನು ಸ್ವೀಕರಿಸಿದಾಗ ಶುಭ್ರ ಸ್ನಾತರಾದ ವೃ ವೃಷ್ಣಿಗಳು ಉತ್ತಮ ವಸ್ತ್ರಗಳನ್ನು ಧರಿಸಿ ಕಮಲ ಪುಷ್ಪಗಳ ಮಾಲೆಯನ್ನು ಹಾಕಿಕೊಂಡು ಯಜ್ಞಶಾಲೆಗೆ ಬಂದರು ಇತರ ರಾಜರು ಕೂಡ ಮೈ ತುಂಬ ಅಲಂಕಾರ ಮಾಡಿಕೊಂಡು ಅಲ್ಲಿಗೆ ಬಂದರು ಅವರೊಡನೆ ಪದಕಗಳಿಂದ ಕೂಡಿದ ರತ್ನಹಾರಗಳನ್ನು ದಿವ್ಯ ವಸ್ತ್ರಗಳನ್ನು ಧರಿಸಿದ್ದ ಅವರ ರಾಣಿಯರೂ ಸಂತೋಷದಿಂದ ಅಲ್ಲಿಗೆ ಆಗಮಿಸಿದರು ಈ ಗಂಧವನ್ನು ಲೇಪಿಸಿಕೊಂಡಿದ್ದ ಈ ರಾಜಪತ್ನಿಯರು ಮಂಗಳಕರವಾದ ಪೂಜಾ ಸಾಮಗ್ರಿಗಳನ್ನು ಕೈಯಲ್ಲಿ ಹಿಡಿದುಕೊಂಡಿದ್ದರು ಒಂದು ಸಮಾರಂಭದ ಒಂದು ದರ್ಶ ದೃಶ್ಯವನ್ನು ನಾವು ಹ್ಮ್ ಮನಸ್ಸಿನಲ್ಲಿ ತಂದುಕೋಬಹುದು ಮೃದಂಗ ಪಟಹ ಶಂಖ ಭೇರಿ ಆನಕ ಮೊದಲಾದ ವಾದ್ಯಗಳು ಮೊಳಗಿದವು ನರ್ತಕ ನರ್ತಕಿಯರು ನರ್ತಿಸಿದರು ಸೂತರು ಮತ್ತು ಮಾಗಧರು ಸ್ತುತಿಸಿದರು ಮಧುರ ಕಂಠದ ಗಂಧರ್ವ ಸ್ತ್ರೀಯರು ತಮ್ಮ ಪತಿಗಳೊಂದಿಗೆ ಗಾನ ಮಾಡಿದರು ವಸುದೇವನ ಕಣ್ಣಿಗೆ ಕಾಡಿಗೆ ಹಚ್ಚಿದರು ಅವನ ಮೈಗೆ ನವನೀತವನ್ನು ಲೇಪಿಸಿದರು ಅವನಿಗೂ ಅವನ ಹದಿನೆಂಟು ರಾಣಿಯರಿಗೂ ಪವಿತ್ರ ಜಲವನ್ನು ಪ್ರೋಕ್ಷಣೆ ಮಾಡಿ ಆ ಋಷಿಗಳು ಶಾಸ್ತ್ರೋಕ್ತವಾಗಿ ದೀಕ್ಷೆಯನ್ನು ನೀಡಿದರು ತನ್ನ ಪತ್ನಿಯರಿಂದ ಸುತ್ತುವರಿದ ವಸುದೇವನು ತಾರೆಗಳ ಮಧ್ಯದ ಚಂದ್ರನಂತೆ ತೋರಿದನು ರೇಷ್ಮೆಯ ಸೀರೆಗಳನ್ನು ಧರಿಸಿ ಬಳೆಗಳು ಕಂಠೀಹಾರಗಳು ನೂಪುರಗಳು ಮತ್ತು ಕುಂಡಲಗಳಿಂದ ಅಲಂಕೃತರಾಗಿದ್ದ ಪತ್ನಿಯರೊಡನೆ ವಸುದೇವನು ದೀಕ್ಷೆಯನ್ನು ಸ್ವೀಕರಿಸಿದನು ಕೃಷ್ಣಾಜಿನವನ್ನು ಹೊದ್ದಿದ್ದ ವಸುದೇವನು ಉಜ್ವಲವಾಗಿ ಬೆಳಗಿದನು ನನ್ನ ಪ್ರಿಯ ಪರೀಕ್ಷಿತ ಮಹಾರಾಜನೇ ವಸುದೇವನ ಋತ್ವಿಜರು ಮತ್ತು ಸಭೆ ಸಭೆಯ ಕಾರ್ಯನಿರ್ವಾಹಕ ಸದಸ್ಯರು ರೇಷ್ಮೆಯ ಧೋತ್ರಗಳನ್ನು ಧರಿಸಿ ರತ್ನಾಭರಣಗಳಿಂದ ಅಲಂಕೃತರಾಗಿದ್ದರು ಅವರೆಷ್ಟು ವಿಜಾ ವಿರಾಜಮಾನರಾಗಿದ್ದರೆಂದರೆ ವೃತನ ಸಂಹಾರಕನಾದ ಇಂದ್ರನ ಯಜ್ಞ ವೇದಿಕೆಯಲ್ಲಿ ನಿರಂ ನಿಂತವರಂತೆ ತೋರುತ್ತಿದ್ದರು ಆಗ ಸಕಲ ಜೀವಿಗಳ ಪ್ರಭುಗಳಾದ ಬಲರಾಮಕೃಷ್ಣರು ತಮ್ಮ ತಮ್ಮ ಪುತ್ರರು ಪತ್ನಿಯರು ಮತ್ತು ಕುಟುಂಬದ ಸದಸ್ಯರೊಡನೆ ವೈಭವದಿಂದ ಶೋಭಿಸಿದರು ಅವರೆಲ್ಲರೂ ಬಲರಾಮಕೃಷ್ಣರ ವೈಭವ ವಿಸ್ತರಣೆಗಳೇ ಆಗಿದ್ದರು ವಿಧಿಪೂರ್ವಕವಾಗಿ ನಾನಾ ಬಗೆಯ ವೈದಿಕ ಯಜ್ಞಗಳನ್ನು ಆಚರಿಸಿ ಸಕಲ ಯಜ್ಞದ ದ್ರವ್ ಯಜ್ಞ ದ್ರವ್ಯಗಳ ಮಂತ್ರಗಳ ಮತ್ತು ವಿದ್ಯುಕ್ತ ಆಚರಣೆಗಳ ಪ್ರಭುವಾದ ಭಗವಂತನನ್ನು ವಸುದೇವನು ಆರಾಧಿಸಿದನು ಪ್ರಾಥಮಿಕ ಮತ್ತು ಅನುಷಂಗಿಕ ಯಜ್ಞಗಳನ್ನು ಆಚರಿಸಿ ಪವಿತ್ರ ಆಗ್ನಿಯಲ್ಲಿ ಆಹುತಿಗಳನ್ನು ಅರ್ಪಿಸಿದನು ಯಜ್ಞದ ಆರಾಧನೆಯ ಇತರ ಕ್ರಿಯೆಗಳನ್ನು ಕೈಗೊಂಡನು ಆಗ ಸಕಾಲದಲ್ಲಿ ಶಾಸ್ತ್ರದಲ್ಲಿ ಉಕ್ತವಾಗಿರುವ ಪ್ರಕಾರ ವಸುದೇವನು ಮೊದಲೇ ಸಾಲಂಕೃತರಾಗಿದ್ದ ಋತ್ವಿಜರಿಗೆ ಅಮೂಲ್ಯ ಆಭರಣಗಳನ್ನು ತೊಡಿಸಿ ಬೆಲೆ ಬಾಳುವ ಗೋವುಗಳನ್ನು ಭೂಮಿಯನ್ನು ವಿವಾಹ ಯೋಗ್ಯರಾದ ಕನ್ಯೆಯರನ್ನು ದಕ್ಷಿಣೆಯಾಗಿ ನೀಡಿದನು ಯಾವುದೋ ಒಂದು ಪೂಜೆಯನ್ನು ಮಾಡಿಸಿದ್ರೆ ಪೂಜೆಯನ್ನ ಮಾಡ್ಸಕ್ಕೆ ಬರುವಂತಹ ಆ ಋತ್ವಿಜರು ಅವರಿಗೆ ನಾವು ಹೇರಳವಾಗಿ ದಾನವನ್ನು ಕೊಡಬೇಕು ಅಂತ ಇಲ್ಲಿ ತಿಳ್ಕೊಬಹುದು ನಾವು ಪತ್ನಿ ಸಂ್ಯಾಜ ಮತ್ತು ಅವಭೃತ ಸ್ನಾನಗಳನ್ನು ಮಾಡಿಸಿದ ನಂತರ ಮಹಾಬ್ರಾಹ್ಮಣರಾದ ಆ ಋಷಿಗಳು ಯಜ್ಞದ ಯಜಮಾನನಾದ ವಸುದೇವನನ್ನು ಮುಂದಿಟ್ಟುಕೊಂಡು ಪರಶುರಾಮ ಸರೋವರಕ್ಕೆ ಹೋಗಿ ಅಲ್ಲಿ ಮಿಂದರು ವಸುದೇವನ ಪವಿತ್ರ ಸ್ನಾನ ಮುಗಿಯಿತು ಅನಂತರ ಅವನು ಅವನ ಪತ್ನಿಯರು ಧರಿಸಿದ್ದ ವಸ್ತ್ರಾಭರಣಗಳನ್ನು ಶೃತಿಪಾಠಕರಿಗೆ ನೀಡಿದರು ಆಮೇಲೆ ವಸುದೇವನು ನೂತನ ವಸ್ತ್ರಗಳನ್ನು ಧರಿಸಿದನು ಅದಾದ ನಂತರ ನಾಯಿಗಳನ್ನು ಬಿಡದಂತೆ ಎಲ್ಲಾ ವರ್ಗದ ಜನರಿಗೂ ಅನ್ನದಾನವನ್ನು ಮಾಡಿ ಸತ್ಕರಿಸಿದನು ಇದು ಎರಡನೇ ವಿಷಯ ಯಾವುದಾದರೂ ಒಂದು ಸಮಾರಂಭವನ್ನ ಮಾಡಿದ್ರೆ ಕೃಷ್ಣ ಪ್ರಸಾದವನ್ನ ಹಂಚದೆ ನಾವು ಸಮಾರಂಭವನ್ನ ಮುಗಿಸೋಕೆ ಸಾಧ್ಯವಿಲ್ಲ ಪ್ರಸಾದವನ್ನ ಹಂಚಲೇಬೇಕು ತನ್ನ ಬಂಧುಗಳಿಗೂ ಅವರ ಪತ್ನಿಯರು ಹಾಗೂ ಮಕ್ಕಳಿಗೂ ಬೆಲೆ ಬಾಳುವ ಉಡುಗೊರೆಗಳನ್ನು ನೀಡಿ ಗೌರವಿಸಿದನು ವಿದರ್ಭ ಕೋಶಲ ಕುರು ಕಾಶಿ ಕೇಕೆಯ ಮತ್ತು ಸೃಂಜೆಯ ದೇಶಗಳ ರಾಜರುಗಳನ್ನು ಸಭಾಸದರನ್ನು ಋತ್ವಿಜರನ್ನು ವೀಕ್ಷಿಸುತ್ತಿರುವ ದೇವತೆಗಳು ಜನರು ಭೂತಗಳು ಪಿತೃಗಳು ಹಾಗೂ ಚಾರಣರನ್ನು ಸತ್ಕರಿಸಿದನು ಅನಂತರ ಭಾಗ್ಯದೇವತೆಯ ನಿಕೇತನವಾದ ಭಗವಾನ್ ಕೃಷ್ಣನ ಅಪ್ಪಣೆಯನ್ನು ಪಡೆದು ವಸುದೇವನ ಯಜ್ಞದ ವೈಭವವನ್ನು ಕೊಂಡಾಡುತ್ತಾ ಅತಿಥಿಗಳೆಲ್ಲರೂ ನಿರ್ಗಮಿಸಿದರು ಧೃತರಾಷ್ಟ್ರ ಮತ್ತು ಅವನ ತಮ್ಮ ವಿದುರ ಪೃಥಾ ಮತ್ತು ಅವಳ ಮಕ್ಕಳು ಭೀಷ್ಮ ದ್ರೋಣ ಅವಳಿಸೋದರಾದ ನಕಲು ಸಹದೇವರು ನಾರದರು ಭಗವಾನ್ ವೇದವ್ಯಾಸರು ಇವರನ್ನೆಲ್ಲಾ ಒಳಗೊಂಡಂತೆ ಇತರ ಬಂಧು ಬಾಂಧವರು ಯದುಗಳೆಲ್ಲರನ್ನೂ ಆಲಂಗಿಸಿದರು ಸ್ನೇಹದಲ್ಲಿ ಅವರ ಹೃದಯ ಕರಗಿತು ಅವರು ಮತ್ತು ಇತರ ಅತಿಥಿಗಳು ಅಗಲಿಕೆಯ ನೋವಿನಿಂದಾಗಿ ನಿಧಾನವಾಗಿ ತಮ್ಮ ತಮ್ಮ ರಾಜ್ಯಗಳಿಗೆ ಹೊರಟರು ಸೊ ಎಲ್ಲರೂ ಕೂಡ ಇವಾಗೆಲ್ಲ ಬಂದಿದ್ದ ಉದ್ದೇಶ ಮುಗೀತು ಅಲ್ಲಿ ಕುರುಕ್ಷೇತ್ರಕ್ಕೆ ಎಲ್ಲರೂ ತಮ್ಮ ತಮ್ಮ ರಾಜ್ಯಕ್ಕೆ ಹೊರಡ್ತಾರೆ ನಂದ ಮಹಾರಾಜನು ತನ್ನ ಗೋಪಾಲಕರೊಡನೆ ಯದುಗಳ ಜೊತೆಯಲ್ಲಿ ಸ್ವಲ್ಪ ಹೆಚ್ಚು ಕಾಲ ಉಳಿದು ಬಂದು ವಾತ್ಸಲ್ಯವನ್ನು ತೋರಿದನು ಆ ಅವಧಿಯಲ್ಲಿ ಕೃಷ್ಣ ಬಲರಾಮ ಉಗ್ರಸೇನ ಮತ್ತು ಇತರರು ವಿಶೇಷ ವೈಭವದಿಂದ ಪೂಜಿಸಿ ಅವನನ್ನು ಗೌರವಿಸಿದರು ಹ್ಮ್ ಸೊ ನಂದ ಮಹಾರಾಜನಿಗೆ ವ್ರಜವಾಸಿಗಳಿಗೆ ತಕ್ಷಣ ಹೋಗೋದಕ್ಕೆ ಹೊರಡೋದಕ್ಕೆ ಮನಸ್ಸು ಬರಲಿಲ್ಲ ಹ್ಮ್ ಇನ್ನೊಂದು ಸ್ವಲ್ಪ ಸಮಯ ಅವರ ಜೊತೆ ಅಲ್ಲೇ ಕಳಿಬೇಕು ಅಂತ ಅವರು ಅಲ್ಲೇ ಉಳ್ಕೋತಾರೆ ತನ್ನ ಅಭಿಲಾಷೆ ಎಂಬ ಮಹಾ ಸಮುದ್ರವನ್ನು ಇಷ್ಟು ಸುಲಭವಾಗಿ ದಾಟಿದ್ದಕ್ಕಾಗಿ ವಸುದೇವನಿಗೆ ಸಂಪೂರ್ಣ ತೃಪ್ತಿಯಾಯಿತು ಅನೇಕ ಹಿತೈಷಿಗಳಿಂದ ಆವೃತನಾದ ಅವನು ನಂದನ ಕೈ ಹಿಡಿದುಕೊಂಡು ಹೀಗೆ ನುಡಿದನು ವಸುದೇವನು ನುಡಿದನು ನನ್ನ ಪ್ರಿಯ ಸೋದರನೇ ದೇವರೇ ಈ ಸ್ನೇಹವೆಂಬ ಗಂಟನ್ನು ಹಾಕಿದ್ದಾನೆ ಇದು ಮಾನವರನ್ನು ಒಂದಾಗಿರುವಂತೆ ಭದ್ರವಾಗಿ ಬಂಧಿಸಿದೆ ಮಹಾವೀರರಿಗೂ ಯೋಗಿಗಳಿಗೂ ಕೂಡ ಇದರಿಂದ ಬಿಡುಗಡೆ ಹೊಂದುವುದು ಬಹಳ ಕಷ್ಟ ಎಂದು ನನಗೆ ತೋರುತ್ತಿದೆ ಅಂದ್ರೆ ಹೇಗೆ ಸಂಬಂಧಗಳು ನಮ್ಮನ್ನ ಹೇಗೆ ಬಂಧಿಸುತ್ತವೆ ಅಂತ ವಸುದೇವ ಹೇಳ್ತಾ ಇದ್ದಾನೆ ನಿಜವಾಗಿ ಪರಮಪ್ರಭು ಸ್ನೇಹ ಬಂಧನವನ್ನು ಸೃಷ್ಟಿಸಿರಬೇಕು ಏಕೆಂದರೆ ನಮ್ಮಂತಹ ಕೃತಜ್ಞರು ಸರಿಯಾಗಿ ಪ್ರತಿಸ್ಪಂದಿಸದಿದ್ದರೂ ನಿಮ್ಮಂತಹ ಉತ್ಕೃಷ್ಟ ಸಾಧು ಪುರುಷರು ಅನುಪಮವಾದ ಸ್ನೇಹವನ್ನು ತೋರಿಸುವುದನ್ನು ಎಂದಿಗೂ ನಿಲ್ಲಿಸಲಿಲ್ಲ ಹ್ಮ್ ಹೋಳ್ತಾ ಇದ್ದಾನೆ ವಸುದೇವ ನಂದ ಮಹಾರಾಜನಿಗೆ ಹ್ಮ್ ನಾವು ಕೃತಜ್ಞರು ಆದರೆ ನೀವು ಮಾತ್ರ ನಿಮ್ಮ ಸ್ನೇಹವನ್ನ ಎಂದು ತೋರಿಸೋದನ್ನ ಸ್ನೇಹವನ್ನು ತೋರಿಸುವುದರಲ್ಲಿ ಎಂದಿಗೂ ತೋರಿಸುವುದನ್ನ ಎಂದಿಗೂ ನಿಲ್ಲಿಸಿಲ್ಲ ಹ್ಮ್ ಅಂದ್ರೆ ನಂದಮಹಾರಾಜನ ಒಂದು ಸ್ನೇಹದ ಮೈತ್ರಿಯ ಒಂದು ಹೊಗಳಿಕೆಯನ್ನ ಮಾಡ್ತಾ ಇದ್ದಾನೆ ಪ್ರಿಯ ಸೋದರೆ ಹಿಂದೆ ನಾವು ಅಶಕ್ತರಾಗಿದ್ದರಿಂದ ನಿನಗೆ ಯಾವ ಒಳ್ಳೆಯದನ್ನು ಮಾಡಲಿಲ್ಲ ಯಾಕೆ ನಾವು ಕೃತಜ್ಞರು ಅನ್ನೋದಕ್ಕೆ ಉದಾ ಕಾರಣ ಕೊಡ್ತಾ ಇದ್ದಾನೆ ಇಲ್ಲಿ ವಸುದೇವ ಹೇಳ್ತಾ ಇದ್ದಾನೆ ಕಂಸನಿಂದ ನಾವು ಅಶಕ್ತರಾಗಿದ್ವಿ ಆದ್ರಿಂದ ನಾವು ನಿಮಗೆ ಯಾವ ಒಳ್ಳೆಯದನ್ನು ಮಾಡಕ್ಕಾಗ್ಲಿಲ್ಲ ಈಗ ಕೂಡ ಲೌಕಿಕ ಸೌಭಾಗ್ಯದ ಮದದಿಂದ ನಮ್ಮ ಕಣ್ಣುಗಳು ಕುರುಡಾಗಿವೆ ಅವಾಗ ಕಂಸ ಇದ್ದ ಇವಾಗ ನಾವು ಭೌತಿಕ ಸ್ವತ್ತಿನಿಂದ ನಾವು ಕುರುಡರಾಗಿದ್ದೀವಿ ನೀನು ನಮ್ಮ ನಮ್ಮೆದುರಿಗೆ ಇದ್ದರೂ ನಾವು ನಿನ್ನನ್ನು ಉಪೇಕ್ಷಿಸುತ್ತಿದ್ದೇವೆ ಉಪೇಕ್ಷಿಸ್ತಾ ಇಲ್ಲ ಇವಾಗ ಇದು ಸುಮ್ನೆ ಒಂದು ನಮ್ರ ಭಾವನೆ ಅಷ್ಟೇ ವಸುದೇವನಿಗೆ ಬಹಳ ಚೆನ್ನಾಗಿ ನೋಡ್ಕೋತಾ ಇರ್ತಾನೆ ಆದ್ರೆ ಅವನ ಮನಸ್ಸಿನಲ್ಲಿ ಹಾಗೆ ಅನಿಸ್ತಾ ಇದೆ ಮುಂಚೆ ಆ ನಾವು ಯಾವ ರೀತಿಯಲ್ಲೂ ಈ ಸ್ನೇಹ ಸಂಬಂಧವನಕ್ಕೆ ನಾವು ಯಾವ ಪ್ರತಿಸ್ಪಂದನೆಯನ್ನು ನೀಡಿಲ್ಲ ಅನ್ನೋ ಒಂದು ಭಾವನೆಯಿಂದ ಮಾತಾಡ್ತಾ ಇದ್ದಾನೆ ಅತ್ಯಂತ ಗೌರವಾನ್ವಿತನೆ ಜೀವನದಲ್ಲಿ ಅತ್ಯುನ್ನತ ಲಾಭವನ್ನು ಪಡೆಯಲು ಬಯಸುವವನಿಗೆ ರಾಜವೈಭೋಗವು ಎಂದೂ ದೊರೆಯದಿರಲಿ ವಸುದೇವ ಹೇಳ್ತದೆ ನನಗೆ ನಿನ್ನಂತ ಸ್ನೇಹಿತ ಇರೋದು ಮುಖ್ಯ ಆದರೆ ನಾನು ರಾಜನಾಗಿ ಇಂಥ ಸ್ಥಾನದಲ್ಲಿ ಇರೋದ್ರಿಂದ ಆ ಈ ಕಂಸನ ಆ ಒಂದು ಕಾಟ ಅಥವಾ ಇವಾಗ ಈ ರಾಜಭೋಗದಲ್ಲಿ ನಾವು ಮುಳುಗೋಗಿರೋದು ಇದೆಲ್ಲಕ್ಕೂ ಕಾರಣ ಏನು ನಾನು ರಾಜನಾಗಿರೋದ್ರಿಂದ ಹ್ಮ್ ರಾಜ ವೈಭೋಗ ನ ಎಂದಿಗೂ ದೊರೆಯದಿರಲಿ ಆ ಜೀವನದಲ್ಲಿ ಅತ್ಯುನ್ನತ ಲಾಭವನ್ನು ಪಡೆಯಲು ಇಚ್ಛಿಸುವವರಿಗೆ ರಾಜ ದೊರೆಯದಿರಲಿ ಹ್ಮ್ ಮುಂಚೆನೂ ಕೂಡ ಭಾಗವತದಲ್ಲಿ ಹೇಳಿದ್ದಾರೆ ಆ ಅಕಿಂಚನ ಗೋಚರ ಕೃಷ್ಣ ಅಕಿಂಚನ ವಿತ್ತಾಯ ಎಷ್ಟೊಂದು ರೀತಿಯಲ್ಲಿ ವರ್ಣನೆ ಇದೆ ಯಾರ ಬಳಿ ಬಹಳ ಹಣವಿದೆಯೋ ಸಾಮಾನ್ಯವಾಗಿ ಅವರು ಆ ಭೋಗ ಮತ್ತು ಐಶ್ವರ್ಯದಲ್ಲಿ ಮುಳುಗೋಗ್ಬಿಡ್ತಾರೆ ಅವ್ರಿಗೆ ಭಗವಂತ ಭಗವಂತನ ಭಕ್ತಿ ಭಗವಂತನ ಭಕ್ತರ ಸಂಘ ಎಷ್ಟೊಂದ್ ಸತಿ ಬರೀತಾರೆ ಇಂತಹ ಸಹಕಾರರು ಮನೆ ಆಚೆ ಹಾಕಿರ್ತಾರೆ ನಾಯಿದೆ ಇದೆ ಎಚ್ಚರಿಕೆ ಅಂದ್ರೆ ಅವರ ಮನೆಗೆ ಎಂದೂ ಕೂಡ ಸಾಧು ಸಂತರು ಪ್ರವೇಶ ಮಾಡಕ್ ಸಾಧ್ಯ ಇಲ್ಲ ಅಂದ್ರೆ ಅವ್ರ ಮನೆ ಯಾವತ್ತು ಪರಿಶುದ್ಧವಾಗೋದಿಲ್ಲ ಆ ಸೊ ಈ ಹಣ ಸಂಪತ್ತು ಆಸ್ತಿ ಪಾಸ್ತಿ ಇರೋರು ಎಲ್ಲರಿಗೂ ಕೂಡ ಭಗವಂತ ಸಿಕ್ಕೋದು ಬಹಳ ಬಹಳ ಕಠಿಣ ಹ್ಮ್ ಅದಕ್ಕೆ ಇಲ್ಲಿ ವಸುದೇವ ಹೇಳ್ತಾ ಇದ್ದಾನೆ ರಾಜ ವೈಭೋಗ ಇರೋದು ನನಗೆ ಒಂದು ಪಾ ಒಂದು ಶಾಪವಿದ್ದಂಗೆ ಏಕೆಂದರೆ ಅದರಿಂದ ಅವನು ತನ್ನ ಬಂಧು ಮಿತ್ರರ ಅಗತ್ಯಗಳ ಬಗೆಗೆ ಆಗುತ್ತಾನೆ ಆ ತನ್ನ ಕರ್ತವ್ಯದಿಂದಾಗಲಿ ಸ್ವಾರ್ಥದಿಂದಾಗಲಿ ಆ ವ್ಯಕ್ತಿ ಸಂಬಂಧಗಳನ್ನ ಮರ್ತು ಬಿಡ್ತಾನೆ ಹಣವಿದ್ರೆ ಅಂತ ಹೇಳ್ತಾ ಇದ್ದಾನೆ ಚುಕಮುನಿಗಳು ನುಡಿದರು ಆಪ್ತ ವಾದ ಸಹಾನುಭೂತಿಯಿಂದ ವಸುದೇವನ ಹೃದಯವೂ ಮೃದುವಾಯಿತು ಆ ಅವನು ರೋಧಿಸಿದನು ತನ್ನ ಬಗೆಗೆ ನಂದನು ತೋರಿದ ಸ್ನೇಹವನ್ನು ನೆನೆದು ಅವನು ಕಣ್ಣುಗಳೂ ಕಣ್ಣುಗಳಲ್ಲಿ ಹನಿ ತುಂಬಿತು ಬಹಳ ಪ್ರೀತಿಯ ಸಂಬಂಧ ಅವರಿಬ್ಬರದು ಹ್ಮ್ ವಸುದೇವ ಮತ್ತೆ ನಂದ ಮಹಾರಾಜನದು ಹ್ಮ್ ಅದು ನಂದ ಮಹಾರಾಜ ತನ್ನ ಮಕ್ಕಳನ್ನ ಇಬ್ಬರನ್ನು ನೋಡ್ಕೊಂಡಿದ್ದಾನೆ ಅಷ್ಟು ಪ್ರೀತಿಯಿಂದ ಇವೆಲ್ಲವನ್ನ ಸ್ಮರಿಸಿ ವಸುದೇವನ ಅನಿಸ್ತಾ ಇದೆ ನಾನು ಯಾವ ರೀತಿಯಿಂದ ರೀತಿಯಲ್ಲೂ ಅವನ ಅವನೊಂದಿಗೆ ಪ್ರತಿಸ್ಪಂದಿಸಿಲ್ಲ ಹ್ಮ್ ಎಂತಹ ಕೆಟ್ಟ ಕೆಲಸ ಅಂದ್ರೆ ಮಾಡ್ಬೇಕಾಗಿರೋದನ್ನ ಮಾಡಿಲ್ಲ ನಾನು ಅನ್ನೋದು ಇದರಿಂದ ಹ್ಮ್ ಪ್ರೀತಿಯಿಂದ ಅವನು ಕಣ್ಣೀರಿಡ್ತಾ ಇದ್ದಾನೆ ನಂದನೂ ಕೂಡ ತನ್ನ ಮಿತ್ರನಾದ ವಸುದೇವನ ಬಗೆಗೆ ವಾತ್ಸಲ್ಯದ ಕೋಡಿ ಹರಿಸಿದನು ಹೀಗೆ ನಂದನು ಮುಂದಿನ ದಿನಗಳಲ್ಲಿ ಇಂದು ಸಂಜೆ ಹೋಗುತ್ತೇನೆ ನಾಳೆ ಹೊರಡುತ್ತೇನೆ ಎಂದು ಹೇಳುತ್ತಲೇ ಹೋದನು ಸೊ ಇಬ್ಬರಿಗೂ ನಂದ ಮಹಾರಾಜನಿಗೂ ಅವ್ರು ಯಾರನ್ನು ಬಿಡಕ್ ಬಿಟ್ಟು ಹೋಗಕ್ಕೆ ಇಷ್ಟ ಆಗ್ತಾ ಇರ್ಲಿಲ್ಲ ಸೊ ನಂದ ಮಹಾರಾಜ್ ನಾಳೆ ಹೋಗ್ತೀನಿ ನಾನು ಇವತ್ ಸಂಜೆ ಹೋಗ್ತೀನಿ ಅಂತ ಈ ರೀತಿ ಸುಮ್ನೆ ಮುಂದೆ ಹಾಕ್ತಾ ಇದ್ದಾನೆ ಹ್ಮ್ ಆದರೆ ಕೃಷ್ಣ ಮತ್ತು ಬಲರಾಮರ ಮೇಲಿನ ಪ್ರೀತಿಯಿಂದಾಗಿ ಎಲ್ಲಾ ಎದುಗಳಿಂದ ಗೌರವವನ್ನು ಸ್ವೀಕರಿಸುತ್ತಾ ಅಲ್ಲಿ ಮೂರು ತಿಂಗಳ ಕಾಲ ಉಳಿದನು ಇವತ್ತು ನಾಳೆ ಅನ್ಕೊಂಡು ಮೂರು ತಿಂಗಳು ಜೊತೆಗೆ ಉಳ್ಕೊಂಡಂತೆ ನಂದ ಮಹಾರಾಜ ಮೂರ್ ಮೂರು ತಿಂಗಳೇನು ಒಂದು ಕ್ಷಣದ ಹಾಗೆ ಹೊರಟೋಗಿರುತ್ತೆ ಅವರಿಗೆ ಅನಂತರ ವಸುದೇವ ಉಗ್ರಸೇನ ಕೃಷ್ಣ ಉದ್ಧವ ಬಲರಾಮ ಮತ್ತು ಇತರರು ನಂದ ಮಹಾರಾಜನ ಅಪೇಕ್ಷೆಗಳನ್ನು ಪೂರೈಸಿದರು ಅವನಿಗೆ ಅಮೂಲ್ಯವಾದ ಆಭರಣಗಳು ಉತ್ತಮ ವಸ್ತ್ರಗಳು ಅನರ್ಘ್ಯವಾದ ಮತ್ ನಾನಾ ಗ್ರಾ ಗ್ರಹ ಗ್ರಹೋಪಕರಣ ವಸ್ತುಗಳು ಮೊದಲಾದವುಗಳನ್ನು ಉಡುಗೊರೆಯಾಗಿ ನೀಡಿದರು ನಂದ ಮಹಾರಾಜನು ಈ ಎಲ್ಲಾ ಉಡುಗೊರೆಗಳನ್ನು ಸ್ವೀಕರಿಸಿ ಅವರಿಂದ ಬೀಳ್ಕೊಂಡನು ಎಲ್ಲ ಯದುಗಳು ಅವನಿಗೆ ವಿದಾಯ ಹೇಳಿದರು ಅನಂತರ ನಂದನು ತನ್ನ ಕುಟುಂಬದವರು ಹಾಗೂ ವ್ರಜ ನಿವಾಸಿಗಳೊಡನೆ ಅಲ್ಲಿಂದ ಹೊರಟನು ಹ್ಮ್ ಅವಾಗ ಹೋಗಕ್ಕಿಂತ ಮುಂಚೆ ಇಲ್ಲಿ ನಮ್ಮ ಆಚಾರ್ಯರು ಹೇಳ್ತಾರೆ ಕೃಷ್ಣನ ಬಳಿಗೆ ಹೋಗಿ ಹೀಗೆ ಹೇಳ್ತಾನೆ ನಂದ ಮಹಾರಾಜ ನನ್ನ ಪ್ರಿಯ ಮಗನೇ ನಿನ್ನ ದಿವ್ಯ ಮುಖದ ಒಂದು ಹನಿ ಬೆವರಿಗಾಗಿ ನಾನು ಅಗಣಿತ ಜನ್ಮಗಳನ್ನು ತೊರೆಯಲು ಸಿದ್ಧನಾಗಿದ್ದೇನೆ ಬಾ ಈಗ ವ್ರಜಕ್ಕೆ ಹೋಗೋಣ ಇಲ್ಲಿ ನಾನು ಇನ್ನು ಹೆಚ್ಚು ಕಾಲ ಇರಲಾರೆ ಅನಂತರ ಅವನು ವಸುದೇವನ ಬಳಿಗೆ ಹೋಗಿ ನನ್ನ ಪ್ರಿಯ ಗೆಳೆಯನೇ ಕೃಷ್ಣನನ್ನು ದಯವಿಟ್ಟು ವ್ರಜಕ್ಕೆ ಕಳಿಸು ಎಂದು ಹೇಳನು ಉಗ್ರಸೇನ ಮಹಾರಾಜನ ಬಳಿಗೆ ಹೋಗಿ ಹೀಗೆ ಪ್ರಾರ್ಥಿಸಿದನು ನನ್ನ ಗೆಳೆಯನು ಹೀಗೆ ಮಾಡುವಂತೆ ದಯವಿಟ್ಟು ಅಪ್ಪಣೆ ಕೊಡು ನೀನು ನಿರಾಕರಿಸಿದರೆ ನಾನು ಇಲ್ಲಿಯೇ ಪರಶುರಾಮ ಸರೋವರದಲ್ಲಿ ಮುಳುಗು ಹೋಗಬೇಕಾಗುತ್ತದೆ ನನ್ನ ಮಾತನ್ನು ನಂಬದಿದ್ದರೆ ಕೊಂಚ ಕಾದು ನೋಡು ನಾವು ವ್ರಜದ ಜನರು ಈ ಪವಿತ್ರ ಸ್ಥಳಕ್ಕೆ ಬಂದಿರುವುದು ಸೂರ್ಯಗ್ರಹಣದ ಸಂದರ್ಭದಲ್ಲಿ ಒಂದಿಷ್ಟು ಪುಣ್ಯ ಸಂಚಯನ ಮಾಡುವುದಕ್ಕೆಂದಲ್ಲ ಕೃಷ್ಣನನ್ನು ಮರಳಿ ಕರೆದೊಯ್ಯಬೇಕು ಇಲ್ಲವೇ ಪ್ರಾಣತ್ಯಾಗ ಮಾಡಬೇಕು ಇದು ನಮ್ಮ ಗುರಿ ಹ್ಮ್ ನಂದನ ಈ ಹತಾಶ ಮಾತುಗಳನ್ನು ಕೇಳಿ ವಸುದೇವ ಮತ್ತು ಇತರರು ಅಮೂಲ್ಯವಾದ ಹುಡುಗರುಗಳನ್ನು ನೀಡಿ ಅವನನ್ನು ಸಮಾಧಾನಗೊಳಿಸಲು ಪ್ರಯತ್ನಿಸಿದರು ಆದರೆ ಯಾವುದು ಕೂಡ ಅವನಿಗೆ ಅವರಿಗೆ ಸಮಾಧಾನ ಕೊಡಕ್ ಸಾಧ್ಯವೇ ಇಲ್ಲ ಹ್ಮ್ ಅಂದ್ರೆ ಅವರ ಭಾವನೆಯನ್ನು ನಾವು ತಿಳ್ಕೊಬಹುದು ಅವ್ರಿಗೆ ಯಾವ ಪುಣ್ಯದ ಆಸೆ ಇರಲಿಲ್ಲ ಅದಕ್ಕೆ ಶುದ್ಧ ಭಕ್ತರಿಗೆ ಪುಣ್ಯ ಸಂಗ್ರಹ ಮಾಡೋದು ಹಾ ಈ ರೀತಿ ನಿನ್ನೆ ನಾವು ಚರ್ಚೆ ಮಾಡ್ತಾ ಇದ್ವಿ ಏಕಾದಶಿ ಮಾಡೋದು ಏಕಾದಶಿಯಿಂದ ಪುಣ್ಯವನ್ನು ಸಂಗ್ರಹ ಮಾಡ್ತೀವಿ ಪುಣ್ಯ ಶ್ರವಣ ಸಂಗ್ರಹ ಮಾಡೋಕ್ಕೋಸ್ಕರ ನಾವು ಏಕಾದಶಿ ಮಾಡ್ತಾ ಇಲ್ಲ ಹ್ಮ್ ಅದು ಮಿಶ್ರ ಭಕ್ತಿ ಅದು ಹ್ಮ್ ನಮಗೆ ಬೇಕಾಗಿರೋದು ಶುದ್ಧ ಭಕ್ತಿ ಸೇ ಕೇವಲ ಕೃಷ್ಣನ ಸಂತೃಪ್ತಿಗೋಸ್ಕರ ನಾವು ಮಾಡಬೇಕು ಕೃಷ್ಣ ಸಂತೃಪ್ತನಾದರೆ ನಮ್ಮ ಜೀವನ ಮಂಗಳಕರ ಅದರಲ್ಲಿ ಏನೇ ಇರಲಿ ಅದರಲ್ಲಿ ನಾವು ಬಹಿರಂಗವಾಗಿ ಕಷ್ಟವನ್ನ ಅನುಭವಿಸ್ತಾ ಇರ್ಬೋದು ಸುಖವನ್ನ ಅನುಭವಿಸ್ತಾ ಇರ್ಬೋದು ಮಂಗಳಕರ ಜೀವನ ಹ್ಞೂ ಆದರೆ ಅದನ್ನ ಕೇಳೋದಕ್ಕೂ ಅದನ್ನ ಸ್ವೀಕಾರ ಮಾಡೋಕ್ಕೂ ನಮಗೆ ಮನಸ್ಸಿರಬೇಕು ಬೇರೆ ಇತರ ಭಕ್ತರು ಹೇಳ್ತಾ ಇದ್ರು ಪ್ರಭುಗಳು ಈ ರೀತಿ ನಾವು ಯಾಕಂದ್ರೆ ನಿನ್ನೆ ಇವತ್ತಿನ ಏಕಾದಶಿಯ ಶ್ರವಣ ಇದು ಏನು ಏಕಾದಶಿಯ ಫಲ ಏನು ಬಡತನ ನೀಗತ್ತೆ ಅಂತ ನಾ ಹೇಳಿದೆ ಇದನ್ನೆಲ್ಲ ನಾವು ಈ ಉದ್ದೇಶದಿಂದ ಯಾವತ್ತೂ ಈ ವ್ರತಗಳನ್ನ ಮಾಡಬಾರ್ದು ಹಾಂ ಓ ಇಲ್ಲ ಇಲ್ಲ ಆದರೆ ಜನರಿಗೆ ಯಾವಾಗ ನಾವು ಈ ರೀತಿ ಹೇಳಿಲ್ಲ ಅಂದ್ರೆ ಅವರು ಭಕ್ತಿಯಿಂದ ದೂರ ಹೊಟ್ಟೋಗ್ಬೋದು ಯಾವ ರೀತಿ ಭಕ್ತಿ ಇದು ಕೃಷ್ಣನಿಂದ ಲಾಭಗಳನ್ನ ಲಾಭವನ್ನ ಪಡ್ಕೊಳ್ಳೋದಕ್ಕೋಸ್ಕರ ಅವನ ಸೇವೆಯನ್ನು ಮಾಡೋದ ಆ ಅದನ್ನ ನಾವು ಮುಂಚೆ ನಾನು ಮಾಡ್ತಾ ಇದ್ದೀನಿ ಮಾಡ್ತಾನೆ ಇದೀವಲ್ಲ ತಿರುಪತಿಗೆ ಹೋಗ್ತೀವಿ ಹುಂಡಿಯಲ್ಲಿ ದುಡ್ಡು ಹಾಕ್ತಿವಿ ಇದು ಬೇಕು ಅದು ಬೇಕು ಇನ್ನೊಂದು ಬೇಕು ಅಂತ ಕೇಳ್ಕೊಂಡ್ವಿ ಅದಕ್ಕೂ ಇದಕ್ಕೂ ಏನು ವ್ಯತ್ಯಾಸ ಆಗುತ್ತೆ ಅವಾಗ ಇದು ಆ ಭಕ್ತಿ ಅಲ್ಲ ಅದು ಬಿಸ್ನೆಸ್ ಇದು ಭಕ್ತಿ ಪ್ರೀತಿ ಅದನ್ನ ನಾವು ಪ್ರಚಾರಕರಾಗಿ ನಾವು ಇನ್ನೊಬ್ಬರಿಗೆ ಅದನ್ನ ಹೇಳದೆ ಅಥವಾ ನಾವು ಅದನ್ನ ಅನುಸರಿಸದೆ ಇದ್ರೆ ನಾವು ಮೋಸ ಮಾಡ್ತಾ ಇದೀವಿ ಜನರಿಗೆ ಪ್ರೌಪಾದ್ರ ಇಸ್ಕಾನ್ ಅನ್ನ ಸ್ಥಾಪನೆ ಮಾಡಿದ್ದೇ ಶುದ್ಧ ಭಕ್ತಿ ಸೇವೆಗೋಸ್ಕರ ಅವ್ರ ಯಾವತ್ತು ಜನರಿಗೆ ಹೇಳಿಲ್ಲ ನೀವು ಭೌತಿಕ ಸಂತೋಷವನ್ನ ಪಡ್ಕೋತೀರಾ ಬನ್ನಿ ಇಲ್ಲಿ ಅಂತ ಅರೆ ಪ್ರೋಪಾದ್ರ ಭಾವಾರ್ಥಗಳಲ್ಲಿ ಬದ್ರ ಬರ್ದಿದ್ದಾರೆ ಯಾರು ಆಧ್ಯಾತ್ಮಿಕವಾಗಿ ತೊಡಗಿರ್ತಾರೋ ಅವರ ಭೌತಿಕ ಜೀವನ ಸಂತೋಷವಾಗೇ ಇರುತ್ತೆ ಅದನ್ನ ನಾವು ಭಕ್ತರ ಜೀವನಗಳಲ್ಲಿ ನೋಡಿದ್ದೀವಿ ಅರೆ ಯಾವತ್ತು ಭಕ್ತಿಯನ್ನ ಈ ಭೌತಿಕ ಉದ್ದೇಶಗಳನ್ನ ಸಾಧಿಸೋಕೋಸ್ಕರ ಮಾಡಬಾರ್ದು ಹ್ಮ್ ಆಗ ನಾವು ಬಹಳ ಆ ದುರ್ಭಾಗ್ಯರು ಅಂತ ಹೇಳ್ಬೋದು ಅಷ್ಟೇ ಹ್ಮ್ ಧ್ರುವ ಮಹಾರಾಜ ಹೇಳ್ತಾನಲ್ಲ ಭಗವಂತನತ್ರ ಬಂದ್ಬಿಟ್ಟು ನಾನು ಕಾಜು ಚೂರಿಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಅಂತ ಆ ರೀತಿ ಆಗೋಗುತ್ತೆ ನಮ್ಮ ಕೆಲಸ ಅನಂತರ ಭಗವಾನ್ ಕೃಷ್ಣನು ಉದ್ಧವ ಮತ್ತು ಬಲರಾಮನೊಡಗೂಡಿ ಅವರೊಡಗೂಡಿ ಏಕಾಂತದಲ್ಲಿ ನಂದನೊಡನೆ ಮಾತಾಡಿದನು ಅವನು ಹೇಗೆಂದನು ಪ್ರಿಯ ತಂದೆ ಎಲ್ಲ ಇದು ವಿಶ್ವನಾಥ್ ಚಕ್ರವರ್ತಿ ಠಾಕೂರ್ ಅವರ ಟಿಪ್ಪಣಿ ಭಾಷ್ಯ ಪ್ರಿಯ ತಂದೆ ಎಲ್ಲಾ ವೃಷ್ಣಿಯರನ್ನು ಬಿಟ್ಟು ನಾನು ಹಿಂದೆ ನೇರವಾಗಿ ವ್ರಜಕ್ಕೆ ಹೋದರೆ ನನ್ನ ಅಗಲಿಕೆ ನೋವಿನಿಂದ ಅವರು ಸಾಯುತ್ತಾರೆ ಆಗ ಕೇಶಿ ಮತ್ತು ಅರಿಷ್ಟರಿಗಿಂತಲೂ ಹೆಚ್ಚು ಬಲಶಾಲಿಗಳಾದ ಸಹಸ್ರಾರು ಶತ್ರುಗಳು ಎಲ್ಲಾ ರಾಜ್ಯರನ್ನು ನಾಶ ಮಾಡಲು ಬರುತ್ತಾರೆ ನಾನು ಸರ್ವಜ್ಞನಾದುದರಿಂದ ಅನಿವಾರ್ಯವಾಗಿ ಏನಾಗುತ್ತಿದೆ ಎಂದು ನನಗೆ ಗೊತ್ತು ಅದನ್ನು ನಾನು ವಿವರಿಸುತ್ತೇನೆ ಕೇಳು ದ್ವಾರಕೆಗೆ ಹಿಂದಿರುಗಿದ ಮೇಲೆ ಯುಧಿಷ್ಠಿರನಿಂದ ನನಗೆ ಆಹ್ವಾನ ಬರುತ್ತದೆ ಅವನ ರಾಜಸ್ಸ ಯಾಗದಲ್ಲಿ ಭಾಗವಹಿಸಲು ಇಂದ್ರಪ್ರಸ್ಥಕ್ಕೆ ಹೋಗುತ್ತೇನೆ ಅಲ್ಲಿ ನಾನು ಶಿಶುಪಾಲನನ್ನು ಕೊಲ್ಲುತ್ತೇನೆ ಅದಾದ ಮೇಲೆ ಮತ್ತೆ ದ್ವಾರಕೆಗೆ ಹಿಂದಿರುಗಿ ಶಾಲ್ವನನ್ನು ಕೊಲ್ಲುತ್ತೇನೆ ಅನಂತರ ಮಥುರೆ ದಕ್ಷಿಣಕ್ಕೆ ಇರುವ ಒಂದು ಸ್ಥಳಕ್ಕೆ ಹೋಗಿ ನಿನ್ನನ್ನು ರಕ್ಷಿಸಲು ದಂತ ವಕ್ತನನ್ನು ಸಮ್ಮರಿಸುತ್ತೇನೆ ಅನಂತರ ವ್ರಜಕ್ಕೆ ಹಿಂದಿರುಗುತ್ತೇನೆ ಎಲ್ಲಾ ಹಳೆಯ ಸ್ನೇಹಿತರನ್ನು ನೋಡಿ ಮತ್ತೆ ನಿನ್ನ ತೊಡೆಯ ಮೇಲೆ ಸಂತೋಷದಿಂದ ಕುಳಿತುಕೊಳ್ಳುತ್ತೇನೆ ನಿಜವಾಗಿಯೂ ಬಹಳ ಆನಂದದಿಂದ ನನ್ನ ಜೀವನದ ಉಳಿದ ಭಾಗವನ್ನು ನಿನ್ನೊಡನೆ ಕಳೆಯುತ್ತೇನೆ ಇದನ್ನು ದೇವರು ನನ್ನ ಹಣೆಯ ಮೇಲೆ ಬರೆದಿದ್ದಾನೆ ನಾನು ಹಿಂದಿರುಗುವ ದಿನದವರೆಗೂ ನನ್ನ ಅಗಲಿಕೆಯ ನೋವನ್ನು ನೀವು ಸಹಿಸಿಕೊಳ್ಳಬೇಕು ಎಂದು ನಿಮ್ಮ ಹಣೆಗಳ ಮೇಲೆ ಬರೆದಿದೆ ನಮ್ಮಿಬ್ಬರ ವಿಧಿಯನ್ನು ಬದಲಾಯಿಸಲು ಸಾಧ್ಯವಿಲ್ಲ ಆದುದರಿಂದ ದಯವಿಟ್ಟು ಧೈರ್ಯ ತಾಳು ನನ್ನನ್ನು ಇಲ್ಲಿ ಬಿಟ್ಟು ವ್ರಜಕ್ಕೆ ಹಿಂದಿರುವು ಆದರೆ ಈ ಮಧ್ಯೆ ನನ್ನ ಪ್ರೀತಿಯ ತಂದೆ ತಾಯಿಗಳಾದ ನೀವು ಮತ್ತು ನನ್ನ ನೆಚ್ಚಿನ ಗೆಳೆಯರಾದ ನೀವು ನಮ್ಮ ಹಣೆಯಲ್ಲಿ ಬರೆದ ಅನಿವಾರ್ಯ ಗತಿಯಿಂದ ದುಃಖಿತರಾಗದೆ ಹೀಗೆ ಮಾಡಿ ದುಃಖಿತರಾದರೆ ಹೀಗೆ ಮಾಡಿ ನನಗೆ ಏನಾದರೂ ತಿನಿಸನ್ನು ತಿನಿಸಲು ನೀವು ಯಾವಾಗಲಾದರೂ ಬಯಸಿದರೆ ಅಥವಾ ನನ್ನೊಡನೆ ಯಾವುದಾದರೂ ಆಟವನ್ನು ಆಡಲು ಇಷ್ಟಪಟ್ಟರೆ ಅಥವಾ ಸುಮ್ಮನೆ ನನ್ನನ್ನು ನೋಡಲು ಆಶಿಸಿದರೆ ಕೇವಲ ಕೇವಲ ಕಣ್ಣು ಮುಚ್ಚಿಕೊಳ್ಳಿ ನಾನು ನಿಮ್ಮೆದುರು ಕಾಣಿಸಿಕೊಳ್ಳುತ್ತೇನೆ ನಿಮ್ಮ ದುಃಖವನ್ನು ನಗ್ ಗಗನ ಕುಸುಮವನ್ನಾಗಿ ಪರಿವರ್ತಿಸುತ್ತೇನೆ ನಿಮ್ಮ ಇಚ್ಛೆಗಳನ್ನೆಲ್ಲ ಪೂರೈಸುತ್ತೇನೆ ಇದನ್ನು ನಾನು ನಿಮಗೆ ಭರವಸೆ ಕೊಡುತ್ತೇನೆ ಕಾಳ್ಗಿಚ್ಚಿನಿಂದ ನಾನು ರಕ್ಷಿಸಿದ ನಿನ್ ನನ್ನ ತರುಣ ಮಿತ್ರರು ಈ ಮಾತನ್ನು ದೃಢಪಡಿಸುತ್ತಾರೆ ಅಂದ್ರೆ ಯಾಕಂದ್ರೆ ಆ ಕಾಳ್ಗಿಚ್ಚ ಆದಾಗ ಕೃಷ್ಣ ಹೇಳ್ತಾನೆ ಸುಮ್ಮನೆ ಕಣ್ಮುಚ್ಕೊಳ್ಳಿ ಅಂತ ಆಮೇಲೆ ಕಂಡ್ಬಿಟ್ರೆ ಅವರು ಆ ಬಾಂಡಿರ ವೃಕ್ಷದ ಹತ್ರ ಬಂದ್ಬಿಟ್ಟಿರ್ತಾರೆ ಸೊ ಕೃಷ್ಣ ಹೇಳ್ತಾನೆ ನೀವ್ ಇದನ್ನ ಮಾಡಿ ಸುಮ್ಮನೆ ಕಣ್ಮುಚ್ಕೊಳ್ಳಿ ನಾನು ಹೇಳ್ತಾ ಇರೋದು ಸುಳ್ಳಾಗೋದಿಲ್ಲ ಆಗೋದಿಲ್ಲ ನಾನು ನಿಮ್ಮ ಕಣ್ಣು ಮುಂದೆ ಕಾಣಿಸ್ಕೊಳ್ತೀನಿ ಅವಾಗ ಆ ನೋಡಿ ಇದು ನಮ್ಗೆ ಈ ಆಚಾರ್ಯರ ನಮಗೆ ಈ ವಿಷಯಗಳನ್ನ ಇದು ಒಳ ವಿಷಯಗಳು ಇರೋದು ಇದು ನಮ್ಗೆ ಹೇಳದೇ ಇದ್ರೆ ನಮಗೆ ಸುಮ್ಮನೆ ನಾವು ಶ್ಲೋಕವನ್ನ ಓದ್ಕೊಂಡು ಹೋದ್ರೆ ಅನುವಾದಗಳನ್ನ ಓದ್ಕೊಂಡು ಹೋದ್ರೆ ನಮಗೆ ಇದು ಯಾವುದು ಅರ್ಥ ಆಗಲ್ಲ ಸೊ ಇದು ಕೃಷ್ಣ ನಂದನ ನಡುವೆ ನಡೆದಿರುವಂತಹ ಸಮ ಒಂದು ಸಂಭಾಷಣೆ ಅಂತ ಆಚಾರ್ಯರು ಹೇಳ್ತಾ ಇದ್ದಾರೆ ಸೊ ಕೃಷ್ಣ ಮಾತು ಕೊಟ್ಟಿದ್ದಾನೆ ನಂದನಿಗೆ ವಾಪಸ್ ಬರ್ತೀನಿ ನಾನು ಇನ್ನು ಮೂರು ಜನರನ್ನ ಕೊಲ್ಲಬೇಕು ಹ್ಮ್ ಅದಾದ್ಮೇಲೆ ಬರ್ತೀನಿ ಹ್ಮ್ ಯಾರು ಶಿಶುಪಾಲ ಆಮೇಲೆ ಶಾಲ್ವ ದಂತವಕ್ರ ಇವ್ರ ಮೂರನ್ನು ಕೊಂದಾದ್ಮೇಲೆ ನಾನು ಪ್ರಜೆಗೆ ಬರ್ತೀನಿ ಬಂದಾದ್ಮೇಲೆ ತಿರ್ಗಾ ವಾಪಸ್ ಬರೋದಿಲ್ಲ ಇದಷ್ಟೇ ಇವ್ರ ಮೂರನ್ನ ಕೊಲ್ಬೇಕು ಅಷ್ಟೇ ಇವ್ರ ಮೂರನ್ನು ಸಂಹಾರ ಮಾಡಾದ್ಮೇಲೆ ಇನ್ನೂ ಯದುಗಳಿಗೆ ಅಥವಾ ಪಾಂಡವರಿಗೆ ಯಾವ ಒಂದು ಬೇರೆ ಯಾರೋ ಯಾವ ವೈರಿಗಳು ಇಲ್ಲ ಇರೋದಿಲ್ಲ ಅವಾಗ ಪ್ರಪಂಚದಲ್ಲಿ ಅವಾಗ ಬಂದು ನಿಮ್ಮ ಜೊತೆ ಸಂತೋಷವಾಗಿರ್ತೀನಿ ಅಂತ ಕೃಷ್ಣ ಮಾತು ಕೊಡ್ತದ ಶ್ರೀ ಗೋ ಶ್ರೀ ಗೋವಿಂದನ ಯಾವ ಪಾದ ಕಮಲೆಗಳಿಗೆ ಶರಣಾಗ ಶರಣಾಗತರಾಗಿದ್ದರೋ ಅಲ್ಲಿಂದ ತಮ್ಮ ಮನಸ್ಸನ್ನು ಕೇಳಲಾಗದೆ ನಂದ ಮತ್ತು ಗೋಪ ಸ್ತ್ರೀ ಪುರುಷರು ಮಥುರೆಗೆ ಹಿಂದಿರುಗಿದರು ಹೀಗೆ ಬಂಧುಗಳು ನಿರ್ಗಮಿಸಿದರು ಇನ್ನು ಮಳೆಗಾಲವು ಸಮೀಪಿಸುತ್ತಿರುವುದನ್ನು ನೋಡಿ ಕೃಷ್ಣನನ್ನೇ ತಮ್ಮ ಏಕೈಕ ಪ್ರಭುವಾಗಿ ಉಳ್ಳ ವೃಷ್ಣುಗಳು ದ್ವಾರಕೆಗೆ ಹಿಂದಿರುಗಿದರು ಯದುಗಳ ಸ್ವಾಮಿಯಾದ ವಸುದೇವನು ಆಚರಿಸಿದ ಯಜ್ಞ ಮಹೋತ್ಸವಗಳನ್ನು ಕುರಿತು ತಮ್ಮ ತೀರ್ಥಯಾತ್ರೆ ಕಾಲದಲ್ಲಿ ನಡೆದುದೆಲ್ಲವನ್ನು ಕುರಿತು ಅದರಲ್ಲೂ ವಿಶೇಷವಾಗಿ ತಮ್ಮ ಪ್ರೀತಿ ಪಾತ್ರರನ್ನೆಲ್ಲ ಭೇಟಿಯಾದದ್ದನ್ನು ಕುರಿತು ಅವರು ಊರ ಜನರಿಗೆ ತಿಳಿಸಿದರು ಸೊ ಎಲ್ಲರೂ ಅವರು ಮನೆಗೆ ಹೋದ್ರು ನಡೆದಿದೆಲ್ಲವನ್ನು ಹ್ಮ್ ನಿರೂಪಿಸ್ತಾರೆ ಓಕೆ ಎಂಬತ್ನಾಲ್ಕನೇ ಅಧ್ಯಾಯ ಮುಗೀತು